ನಮಸ್ಕಾರ ರೀ ಎಲ್ಲರಿಗೂ, ಹೆಂಗದಿರಿ ಎಲ್ಲರೂ? ಇವತ್ತು ನಾನು ಒಂದು ಸಿಂಪಲ್ ಟೆಂಪಲ್ ಸ್ಟೈಲ್ ಸಾಂಬಾರ ಮಾಡೋದು ಹೆಂಗಂತ ತೋರಿಸಾತೀನಿ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಸಾಂಬಾರ ಹೆಂಗೆ ಮಾಡೋದು ಅಂತ ತಿಳ್ಕೊಳಕ್ಕೆ ಇವತ್ತು ನಾ ಇಲ್ಲೇ ಬೂದುಗುಂಬಳಕಾಯಿ ಯೂಸ್ ಮಾಡಿ ಟೆಂಪಲ್ ಸ್ಟೈಲ್ ಸಾಂಬಾರು ಮಾಡೋದನ್ನು ತೋರಿಸಾತೀನಿ. ಈ ಸಾಂಬಾರನ್ನ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅನ್ಸುತ್ತೆ. ನಮ್ಮ ಕಡೆಯೆಲ್ಲ ದೇವಸ್ಥಾನದೊಳಗೆ ಅಂದ್ರೆ ಧರ್ಮಸ್ಥಳ ಹೊರನಾಡು ಕಡೆಯೆಲ್ಲ ದೇವಸ್ಥಾನದಾಗ ಈ ಸಾಂಬಾರು ಮಾಡ್ತಾರೆ. ಸೊ ಪ್ಲೀಸ್ ಎಂಡ್ವರೆಗೂ ನೋಡಿರಿ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂಥೇಳಿ. ಬರ್ರಿ ಹಂಗಿದ್ರೆ ನೋಡೋಣ ಈ ಟೇಸ್ಟಿ ಸಾಂಬಾರು ಹೆಂಗೆ ಮಾಡೋದು ಅಂಥೇಳಿ. ಫಸ್ಟಿಗೆ ನಾ ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹೆಚ್ಚಿದಂಥ ಟೊಮ್ಯಾಟೊ ಮತ್ತು ಹೆಚ್ಚಿದಂಥ ಬೂದುಗುಂಬಳಕಾಯಿ ಹಾಕ್ಕೊಳತೀನಿ. ಆಮೇಲೆ ಇದಕ್ಕೆ ವಾಶ್ ಮಾಡಿದಂಥ ತೊಗರಿಬೇಳೆನ ಹಾಕ್ಕೊಳತೀನಿ. ನೆನೆಸೋದೇನು ಬೇಡ, ಬರೀ ವಾಶ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ಪೂನ್ ಎಣ್ಣೆ ಮತ್ತು ಎರಡು ಲೋಟ ನೀರು ಹಾಕ್ಕೊಳ್ಳೇತೀನಿ. ನಾ ತೊಗೊಂಡಂಥ ಇಂಗ್ರೀಡಿಯೆಂಟ್ಸ್ಗೆ ಎರಡು ಗ್ಲಾಸ್ ನೀರು ಸಾಕು. ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾ ಇಲ್ಲೇ 3-4 ವಿಸಿಲ್ ಹೊಡೆಸ್ಕೋತೀನಿ. ನೀವು 3 ವಿಸಿಲ್ ತೊಗೋಬೋದು, 4 ತೊಗೋಬೋದು. ನಾ ಇಲ್ಲೇ 4 ವಿಸಿಲ್ ಹೊಡೆಸ್ಕೊಂಡೇನು ಟೋಟಲಾಗಿ. ಆಮೇಲೆ ನಾ ಇಲ್ಲೇ ಸಿಹಿ ಕುಂಬಳಕಾಯಿ ಯೂಸ್ ಮಾಡತ್ತಿಲ್ಲ, ಯಾಕಂದ್ರೆ ಸಿಹಿ ಕುಂಬಳಕಾಯಿ ಯೂಸ್ ಮಾಡಿದ್ರೆ ಸಾಂಬಾರು ಸ್ವೀಟ್ ಸ್ವೀಟ್ ಆಗುತ್ತೆ, ಅದು ಒಂಥರ ಟೇಸ್ಟ್ ಕೊಡುತ್ತೆ. ಬಟ್ ನಾ ಇಲ್ಲೇ ಬೂದುಗುಂಬಳಕಾಯಿ ಯೂಸ್ ಮಾಡತ್ತೀನಿ. ಯೂಶ್ವಲಿ ಎಲ್ಲ ಕಡೆ ಟೆಂಪಲ್ ಒಳಗೆ ಬೂದುಗುಂಬಳಕಾಯಿ ಯೂಸ್ ಮಾಡಿ ಸಾಂಬಾರು ಮಾಡ್ತಾರೆ. ಸೊ ಈಗಿಲ್ಲೇ 4 ವಿಸಲ್ ಆಗ್ಯಾವು. 4 ವಿಸಲ್ ಆದಮೇಲೆ ಸ್ಟೌವ್ ಆಫ್ ಮಾಡಿ ನಾನು ಪ್ರೆಷರ್ ಹೋಗಾಕ್ ಬಿಡ್ತೀನಿ. ಈಗಿದೆ ಪ್ರೆಷರ್ ಹೋಗೈತಿ, ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣಂತ. ನೋಡ್ರಿ ಕುಂಬಳಕಾಯಿ, ಬ್ಯಾಳಿ, ಟೊಮ್ಯಾಟೊ ಎಲ್ಲ ನೀಟಾಗಿ ಕುಕ್ಕಾಗ್ಯಾವು. ಈಗ ನಾವು ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣಂತ. ಸೊ ಮಸಾಲ ರೆಡಿ ಮಾಡ್ಕೊಳಕ್ಕೆ ನಾ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಕೋರಿಯಾಂಡರ್ ಸೀಡ್ಸ್, ಆಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಮೆಂತೆ, 1 ಸ್ಪೂನ್ ಜೀರಿಗೆ, ಆಮೇಲೆ 6-8 ಒಣ ಮೆಣಸಿನ್ಕಾಯಿ, ಆಮೇಲೆ 1 ಸ್ಪೂನ ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವ, 1 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿನಿ. ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚಲೋ ತಂಗೆ ಹುರ್ಕೋಬೇಕು ಎಲ್ಲ ಮಸಾಲೆ, ಯಾಕಂದ್ರೆ ಅವ ಹೊತ್ಕೋಬಾರ್ದು. ಸೊ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಘಮ ಬರುವಂಗೆ ಹುರ್ಕೋರಿ. ಈಗ ನಾ ಇದಕ್ಕೆ ಫ್ರೆಶ್ ಕೊಬ್ಬರಿ ಹಾಕತೀನಿ. ನೀವು ಕೊಬ್ಬರಿ ತುರ್ಕೊಂಡು ಹಾಕ್ಬೋದು, ನಾ ಇಲ್ಲೇ ಹೆಚ್ಕೊಂಡು ಹಾಕ್ತೀನಿ. ಸೊ ಇದನ್ನು ಸ್ವಲ್ಪ ತಂಪಾಗಿಬಿಟ್ಟು ಆಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಆ ಫೈನ್ ಪೇಸ್ಟ್ ಆಗಿದ್ದನ್ನು ನಾನು ಸಾಂಬಾರಿಗೆ ಸೇರಿಸಾತೀನಿ. ಅದ ಮಿಕ್ಸಿ ಜಾರಿಗೆ ಒಂದು 1/2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡಿನಿ, ಮಸಾಲ ವೇಸ್ಟ್ ಆಗಬಾರ್ದಂತ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕೆ ಬಿಡಬೇಕು. ಈಗ ನಾವು ಇದು ಕುದಿ ಬರೋದ್ರೊಳಗೆ ಒಂದು ತಡಕ ರೆಡಿ ಮಾಡ್ಕೊಳ್ಳೋಣಂತ. ಒಂದು ಪ್ಯಾನ್ ತೊಗೊಂಡಿನಿ, ಅದಕ್ಕೆ ನಾನು 2 ಸ್ಪೂನ ತುಪ್ಪ ಹಾಕ್ಕೊಳತೀನಿ. ನೀವು ತುಪ್ಪದ ಬದಲು ಎಣ್ಣೆನೂ ಯೂಸ್ ಮಾಡ್ಬೋದು. ಇದು ತುಪ್ಪಕ್ಕಾದಮೇಲೆ ನಾ 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳತೀನಿ. ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ತಡಕ ರೆಡಿ ಆಗುತ್ತೆ. ಈಗ ನೋಡಿರಿ ತಡಕ ರೆಡಿ ಆಗುತ್ತೆ. ಈ ತಡಕನ ಸಾಂಬಾರಿಗೆ ಹಾಕ್ಕೊಳ್ಳೋಣಂತ. ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಸ್ಟೌವ್ ಆಫ್ ಮಾಡಿಬಿಡೋಣಂತ. ನೋಡಿದ್ರಲ್ಲ ಸಿಂಪಲಾಗಿ ಟೆಂಪಲ್ ಸ್ಟೈಲ್ ಸಾಂಬಾರು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ. ಈಗ ನೋಡಿರಿ ಇದು ಟೆಂಪಲ್ ಸ್ಟೈಲ್ ಸಾಂಬಾರು ರೆಡಿ ಆಗೈತಿ. ಮಸ್ತ್ ಘಮ ಘಮ ಅಂತ ಸ್ಮೆಲ್ ಬರತೈತಿ. ನೀವು ಪ್ಲೀಸ್ ಇದನ್ನು ಟ್ರೈ ಮಾಡಿ ನೋಡಿರಿ ಹೆಂಗಾಗತ್ತೆ ಅಂತ ಹೇಳ್ರಿ. ಈ ಸಿಂಪಲ್ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.